ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಾಜೇಶ್ ಫ್ರಮ್ ಆರ್ ವಿ ಕನ್ನಡ. ನಾನಿವತ್ತು ಈ ವಿಡಿಯೋದಲ್ಲಿ ಆ್ಯಸರ್ ಪ್ರೊಜೆಕ್ಟರ್ ಆ್ಯಸರ್ ಎಕ್ಸ್ 1110 ಡಿ ಎಲ್ ಪಿ ಪ್ರೊಜೆಕ್ಟರ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಯಾಕೆ ಇದೇ ಪ್ರೊಜೆಕ್ಟರ್ನ ನೀವು ತಗೋಬೇಕು, ಈ ಪ್ರೊಜೆಕ್ಟರ್ನ ಸ್ಪೆಷಾಲಿಟೀಸ್ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಕೇಳ್ಕಾಣ್ತಾರೋ ರೆಡ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ನಾವು ಮಾಡೋ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಬರಬೇಕು ಅಂದರೆ ಬೆಲ್ಲೈಕನ್ ಮೇಲೆ ಸಹ ಕ್ಲಿಕ್ ಮಾಡಿ. ಮೊದಲನೇದಾಗಿ, ಇದೊಂದು ಡಿಜಿಟಲ್ ಲೈಟ್ ಪ್ರೊಸೆಸಿಂಗ್ ಮುಖಾಂತರ ವರ್ಕ್ ಆಗುವಂತಹ ಪ್ರೊಜೆಕ್ಟರ್. ಈ ಪ್ರೊಜೆಕ್ಟರ್ 287 ವ್ಯಾಟ್ ಅಷ್ಟು ಪವರ್ ಕನ್ಸಂಪ್ಷನ್ ಮಾಡಿ ವರ್ಕ್ ಆಗುತ್ತೆ. ನಾವೇನಾದರೂ ಈ ಪ್ರೊಜೆಕ್ಟರ್ನ ಡಾರ್ಕ್ ರೂಮ್ ಅಂದರೆ ಕತ್ತಲಿರುವಂತಹ ರೂಮಲ್ಲಿ ಯೂಸ್ ಮಾಡ್ತಾ ಇದ್ರೆ ಈ ಪ್ರೊಜೆಕ್ಟರಿನ ಲ್ಯಾಂಪ್ ನಮಗೆ 6000 ಅವರ್ ಅಷ್ಟು ಬಾಳಿಕೆ ಬರುತ್ತೆ. ಈ ಪ್ರೊಜೆಕ್ಟರ್ನ ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ಅಂದರೆ ಇದೊಂದು 3D ಸಪೋರ್ಟ್ ಮಾಡುವಂತಹ ಪ್ರೊಜೆಕ್ಟರ್. ಇದ್ರ ಜೊತೆ ಕೊಡುವಂಥ 3D ಗ್ಲಾಸನ್ನು ಯೂಸ್ ಮಾಡಿ ನಾವು 3D ಇಮೇಜ್ ಮತ್ತು 3D ಮೂವೀಸ್ನ ಸಹ ನೋಡ್ಬೋದಾಗಿರುತ್ತೆ. ಈ ಪ್ರೊಜೆಕ್ಟರ್ನ ಇಮೇಜ್ ಬ್ರೈಟ್ನೆಸ್ ಬಗ್ಗೆ ಮಾತಾಡಬೇಕು ಅಂದರೆ, ನಾವು ಇದನ್ನು ವೈಟ್ ಸ್ಕ್ರೀನ್ ಮೇಲೇ ಪ್ಲೇ ಮಾಡಬೇಕು ಅನ್ನೋ ಯಾವುದೇ ರಿಸ್ಟ್ರಿಕ್ಷನ್ ಸಹ ಇರೋದಿಲ್ಲ. ನಾವು ಯಾವುದೇ ಕಲರ್ ಇರುವಂತಹ ವಾಲ್ ಮೇಲೆ ಸಹ ಈ ಪ್ರೊಜೆಕ್ಟರ್ನ ಪ್ಲೇ ಮಾಡ್ಬೋದಾಗಿರುತ್ತೆ. ನಾವು ಯಾವ ಕಲರ್ ವಾಲ್ ಮೇಲೆ ವಿಡಿಯೋನ ಪ್ಲೇ ಮಾಡ್ತಾ ಇದ್ದೀವೋ ಆ ಕಲರನ್ನು ಸಹ ನಾವು ಸೆಲೆಕ್ಟ್ ಮಾಡುವಂತಹ ಆಪ್ಷನ್ ಸಹ ಈ ಪ್ರೊಜೆಕ್ಟರಲ್ಲಿ ನಮಗೆ ಸಿಗುತ್ತೆ. ಈ ಪ್ರೊಜೆಕ್ಟರನ್ನು ನಾವು ಸ್ಕ್ರೀನಿಂದ 4 ಅಡಿಗಳಷ್ಟು ದೂರ ಇಟ್ಟರೆ ನಮಗೆ 28.7 ಇಂಚ್ ಅಷ್ಟು ದೊಡ್ಡ ಡಿಸ್ಪ್ಲೇ ನಮ್ಗೆ ಸಿಗುತ್ತೆ. ಮತ್ತು ಈ ಪ್ರೊಜೆಕ್ಟರನ್ನು 37 ಅಡಿಗಳಷ್ಟು ದೂರ ಇಟ್ಟರೆ ಸ್ಕ್ರೀನಿಂದ 300 ಇಂಚ್ ಅಷ್ಟು ದೊಡ್ಡ ಸ್ಕ್ರೀನ್ ಅಂದರೆ ದೊಡ್ಡ ಡಿಸ್ಪ್ಲೇ ನಮಗೆ ಸಿಗುತ್ತೆ. ಈ ಪ್ರೊಜೆಕ್ಟರ್ನ ಹಿಂದೆ ನಾವು VGA ಸ್ಲಾಟ್ ಮತ್ತು ಎಸ್ ವಿಡಿಯೋ ಆಡಿಯೋ ಸ್ಲಾಟ್ಸ್ಗಳನ್ನ ನೋಡ್ಬೋದಾಗಿರುತ್ತೆ. ಇದರ ಜೊತೆಗೆ ಪ್ರೊಜೆಕ್ಟರ್ನ ಹಿಂದೆ ಪವರ್ ಸಪ್ಲೈ ಸ್ಲಾಟ್ ಸಹ ನಮಗೆ ಸಿಗುತ್ತೆ. ಪ್ರೊಜೆಕ್ಟರ್ನ ಮೇಲಿರುವಂತಹ ಮೆನು ಮತ್ತು ಆರೋ ಬಟನ್ಸ್ಗಳನ್ನ ಯೂಸ್ ಮಾಡಿ ನಾವು ಪ್ರೊಜೆಕ್ಟರ್ನ ಬ್ರೈಟ್ನೆಸ್ ಮತ್ತು ಕಾಂಟ್ರಾಸ್ಟ್ ಮತ್ತು ಕಲರ್ ಬ್ಯಾಲೆನ್ಸನ್ನು ಮಾಡ್ಬೋದಾಗಿರುತ್ತೆ. ಇದ್ರ ಜೊತೆಗೆ ಸೋರ್ಸ್ ಬಟನ್ನನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಕಂಪ್ಯೂಟರ್ಸ್ಗಳಿಗೆ ಮತ್ತು ಲ್ಯಾಪ್ಟಾಪ್ಸ್ಗಳಿಗೆ ನಾವೇನಾದ್ರು ಪ್ರೊಜೆಕ್ಟರ್ನ ಕನೆಕ್ಟ್ ಮಾಡಿದರೆ ಅದನ್ನು ಚೇಂಜ್ ಮಾಡೋದಕ್ಕೆ ಸಹ ನಾವು ಸೋರ್ಸ್ ಬಟನನ್ನು ಯೂಸ್ ಮಾಡ್ಬೋದಾಗಿರುತ್ತೆ. ಇದರ ಜೊತೆಗೆ ಪ್ರೊಜೆಕ್ಟರ್ನ ಮೇಲಿರುವಂತಹ ಝೂಮ್ ಮತ್ತು ಫೋಕಸ್ ಕೀನ ಯೂಸ್ ಮಾಡಿ ನಾವು ಸ್ಕ್ರೀನನ್ನು ಫೋಕಸ್ ಮತ್ತು ಝೂಮ್ ಸಹ ಮಾಡ್ಬೋದಾಗಿರುತ್ತೆ. ಇದರ ಜೊತೆಗೆ ನಮಗೆ ಒಂದು ರಿಮೋಟನ್ನು ಸಹ ಕೊಟ್ಟಿರ್ತಾರೆ, ಇದನ್ನು ಸಹ ನಾವು ಯೂಸ್ ಮಾಡಿ ಸೆಟ್ಟಿಂಗ್ಸ್ಗಳನ್ನು ಮಾಡ್ಬೋದಾಗಿರುತ್ತೆ. ಇದಿಷ್ಟೇ ಅಲ್ಲದೆ ಪ್ರೊಜೆಕ್ಟರನ್ನು ಕ್ಯಾರಿ ಮಾಡೋದಕ್ಕೆ ನಮಗೆ ಒಂದು ಕ್ಯಾರಿ ಬ್ಯಾಗನ್ನು ಸಹ ಕೊಟ್ಟಿರ್ತಾರೆ. ಪ್ರೊಜೆಕ್ಟರ್ನ ಜೊತೆಗೆ ಲೆನ್ಸನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಅಂತಲೇ ಒಂದು ಕ್ಯಾಪನ್ನು ಸಹ ಅವ್ರು ಕೊಟ್ಟಿರ್ತಾರೆ. ಇದನ್ನು ಯೂಸ್ ಮಾಡಿ ನಾವು ಲೆನ್ಸನ್ನು ಈಸಿಯಾಗಿ ಪ್ರೊಟೆಕ್ಟ್ ಮಾಡ್ಬೋದಾಗಿರುತ್ತೆ. ಲೆನ್ಸ್ನ ಎಡಗಡೆ ಒಂದು ಫ್ಯಾನ್ ಇರುತ್ತೆ. ಈ ಫ್ಯಾನು ಲ್ಯಾಂಪ್ ಯಾವಾಗಲೂ ಕೂಲ್ ಆಗಿರೋ ರೀತಿ ನೋಡ್ಕೊಳ್ತಾ ಇರುತ್ತೆ. ಲ್ಯಾಂಪ್ ಹೀಟ್ ಆದ ತಕ್ಷಣ ಫ್ಯಾನ್ ಆಟೋಮೆಟಿಕ್ ಆಗಿ ಆನ್ ಆಗಿ ಲ್ಯಾಂಪನ್ನು ಕೂಲ್ ಮಾಡುತ್ತೆ. ಪ್ರೊಜೆಕ್ಟರ್ನ ಕೆಳಗಡೆ ಒಂದು ಸ್ಟ್ಯಾಂಡನ್ನು ಕೊಟ್ಟಿರ್ತಾರೆ. ಈ ಸ್ಟ್ಯಾಂಡನ್ನು ಯೂಸ್ ಮಾಡಿ ನಾವು ಪ್ರೊಜೆಕ್ಟರನ್ನು ಯಾವುದೇ ವೇರಿಯೇಷನ್ಸ್ ಸಹ ಇಲ್ಲದೆ ಕರೆಕ್ಟಾಗಿ ನಾವು ಸ್ಟ್ಯಾಂಡ್ ಮಾಡ್ಬೋದಾಗಿರುತ್ತೆ. ಇನ್ನು ಈ ಪ್ರೊಜೆಕ್ಟರನ್ನು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಜೊತೆ ಯಾವ ರೀತಿ ಕನೆಕ್ಟ್ ಮಾಡ್ಬೋದು ಅನ್ನೋದನ್ನು ನೋಡೋದಾದರೆ, ಮೊದಲನೇದಾಗಿ ನಾವು VGA ಕೇಬಲನ್ನು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಬೇಕಾಗಿರುತ್ತೆ. ಈ ರೀತಿ VGA ಕೇಬಲನ್ನು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿದ ನಂತರ ನಾವು VGA ಕೇಬಲ್ನ ಇನ್ನೊಂದು ಪಾರ್ಟನ್ನು ಪ್ರೊಜೆಕ್ಟರ್ನ ಹಿಂದೆ ಇರುವಂತಹ VGA ಪ್ಲಾಟ್ಗೆ ಕನೆಕ್ಟ್ ಮಾಡಬೇಕಾಗಿರುತ್ತೆ. ಈ ರೀತಿ VGA ಕೇಬಲನ್ನು ಕನೆಕ್ಟ್ ಮಾಡಿದ ತಕ್ಷಣ ನೀವು ನೋಡ್ತಾ ಇರ್ಬೋದು, ಫುಲ್ಲು ಸ್ಕ್ರೀನ್ ಇರುವಂತಹ ಡಿಸ್ಪ್ಲೇ ಆಫ್ ಸ್ಕ್ರೀನ್ ಆಗಿ ಕನ್ವರ್ಟ್ ಆಗುತ್ತೆ. ಇದಾದ ನಂತರ ನೀವು ಪ್ರೊಜೆಕ್ಟರ್ಗೆ ಪವರ್ ಸಪ್ಲೈ ಕೇಬಲನ್ನು ಕನೆಕ್ಟ್ ಮಾಡಬೇಕಾಗಿರುತ್ತೆ.
ಮೊದಲು ಪವರ್ ಸಪ್ಲೈ ಕೇಬಲನ್ನು ಪ್ರೊಜೆಕ್ಟರ್ನ ಹಿಂದೆ ಕನೆಕ್ಟ್ ಮಾಡಿ ಅದನ್ನು ಒಂದು ಪ್ಲಗ್ಗೆ ಕನೆಕ್ಟ್ ಮಾಡಬೇಕಾಗಿರುತ್ತೆ. ಈ ರೀತಿ ನೀವು ಕನೆಕ್ಟ್ ಮಾಡಿದ ತಕ್ಷಣ ಪ್ರೊಜೆಕ್ಟರ್ನ ಮೇಲಿರುವಂತಹ ಪವರ್ ಬಟನ್ನಲ್ಲಿ ರೆಡ್ ಲೈಟ್ ಆನ್ ಆಗುತ್ತೆ. ಅದನ್ನು ಒಂದ್ಸರಿ ಪ್ರೆಸ್ ಮಾಡಿದರೆ ನಮಗೆ ಬ್ಲೂ ಲೈಟ್ ಆನ್ ಆಗಿ ಪ್ರೊಜೆಕ್ಟರ್ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಇನ್ನು ಇದೇ ರೀತಿ ಪವರ್ ಬಟನ್ನ ಎರಡು ಸಾರಿ ಪ್ರೆಸ್ ಮಾಡೋದ್ರ ಮುಖಾಂತರ ನಾವು ಪ್ರೊಜೆಕ್ಟರನ್ನು ಆಫ್ ಮಾಡ್ಬೋದಾಗಿರುತ್ತೆ. ಇನ್ನು ಈ ಪ್ರೊಜೆಕ್ಟರ್ನ ಪ್ರೈಸ್ ಬಗ್ಗೆ ಮಾತಾಡೋದಾದರೆ ಈ ಪ್ರೊಜೆಕ್ಟರ್ ಇಂಡಿಯಾದಲ್ಲಿ 30,000 ನಮಗೆ ಸಿಗುತ್ತೆ. ನಿಮ್ಮ ರೆಫರೆನ್ಸಿಗೋಸ್ಕರ ನಾನು ಈ ಪ್ರೊಜೆಕ್ಟರ್ನ ಬೈಯಿಂಗ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಸಹ ಕೊಟ್ಟಿರ್ತೀನಿ. ಇನ್ನು ಈ ಪ್ರೊಜೆಕ್ಟರ್ನ ಡಿಸ್ಪ್ಲೇ ಕ್ಲಾರಿಟಿನ ನೋಡೋದಾದರೆ ಇದಿಷ್ಟು ಈ ವಿಡಿಯೋದಲ್ಲಿರುವಂತಹ ಇನ್ಫಾರ್ಮೇಶನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಕ್ಷಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಾವು ಮಾಡೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಬರಬೇಕು ಅಂದ್ರೆ ಬೆಲ್ ಐಕಾನ್ ಮೇಲೆ ಸಹ ಕ್ಲಿಕ್ ಮಾಡಿ.